ಬೆಂಗಳೂರಿನ ಆರ್ವಿ ಕಾಲೇಜಿನಲ್ಲಿ ಇಂಜಿನಿಯರಿಂಗ್ ಓದುತ್ತಿದ್ದ ರಾಮಕೃಷ್ಣ ಅನ್ನೋ ಹುಡುಗ ಅಪ್ಪಟ ಯಕ್ಷಗಾನ ಕಲಾವಿದ. ಆಕಸ್ಮಿಕವಾಗಿ ಮ್ಯಾಗಝಿನ್ಗೆ ಪೋಸ್ ಕೊಟ್ಟ ಮೇಲೆ ರಾಮಕೃಷ್ಣ ಜೀವನ ಬದಲಾಯಿತು. ಆ ಫೋಟೋ ನೋಡಿದ ನಿರ್ಮಾಪಕರು ಬಿಸಿ ರಕ್ತ ಹಾಗೂ ನಾದಸುರಭಿ ಚಿತ್ರಗಳಲ್ಲಿ ಅವಕಾಶ ಕೊಟ್ಟರು. ಓದನ್ನು ಅರ್ಧಕ್ಕೆ ಬಿಟ್ಟು ಕನ್ನಡ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟು ನೋಡು ನೋಡುತ್ತಿದ್ದಂತೆ ಸ್ಟಾರ್ ನಟನಾದ ಆ ರಾಮಕೃಷ್ಣ ಮತ್ತಾರು ಅಲ್ಲ, ನಟ ಸುನಿಲ್. ಒಂದು ಕಡೆ ಹ್ಯಾಂಡ್ಸಮ್, ಇನ್ನೊಂದು ಕಡೆ ಸಖತ್ ಆಕ್ಟಿಂಗ್. ಸತತ ಹಿಟ್ ಚಿತ್ರಗಳು, ಹುಡುಗಿಯರ ಪಾಲ್ಗೆ ಡ್ರೀಮ್ ಬಾಯ್, ನಿರ್ಮಾಪಕರ ಪಾಲ್ಗೆ ಲಕ್ಕಿ ಬಾಯ್. ಸತತ 3 ವರ್ಷ ಹಿಟ್ ಮೇಲೆ ಹಿಟ್ ಕೊಟ್ಟರು ಸುನಿಲ್. ಇವಿಷ್ಟು ಸಾಕಾಗಿತ್ತು ಸೂಪರ್ ಸ್ಟಾರ್ ಆಗಿ ಬೆಳೆಯಲು. ಆದರೆ ಆಗಿದ್ದೇನು? ಅಂದು ಜುಲೈ 13, 1994 ಹೈದರಾಬಾದ್ನಲ್ಲಿ ಹಗಲೆಲ್ಲ ಶೂಟಿಂಗ್ ಮಾಡಿದ ಸುನಿಲ್ ರಾತ್ರಿ ಆಗುತ್ತಿದ್ದಂತೆ ನಟಿ ಮಾಲಶ್ರೀ ಜೊತೆ ಚಿಕ್ಕೋಡಿಯಲ್ಲಿ ನಡೆಯುತ್ತಿದ್ದ ರಸಮಂಜರಿ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿದ್ದ ಕಾರಣ ಕಾರಿನಲ್ಲಿ ಚಿಕ್ಕೋಡಿಗೆ ಪ್ರಯಾಣ ಬೆಳೆಸಿದರು. ಚಿಕ್ಕೋಡಿಯಲ್ಲಿ ರಸಮಂಜರಿ ಮುಗಿಯುವ ಹೊತ್ತಿಗೆ ರಾತ್ರಿ 3 ಗಂಟೆಯಾಗಿತ್ತು. ತುಂಬಾ ಆಯಾಸಗೊಂಡಿದ್ದ ಸುನಿಲ್ ಇವತ್ತು ಇಲ್ಲೇ ಉಳಿದು ಬೆಳಗ್ಗೆ ಬೆಂಗಳೂರಿಗೆ ಹೋಗೋಣ ಎಂದು ಹೇಳಿದರು. ಆದರೆ ಕಾರ್ ಡ್ರೈವರ್ ಇದಕ್ಕೆ ಒಪ್ಪಲಿಲ್ಲ. ಕಾರಣ ಮರುದಿನ ಕಾರ್ ಡ್ರೈವರ್ ಮಗನ ಹುಟ್ಟು ಹಬ್ಬ ಇತ್ತು. ಹಾಗಾಗಿ ಬೆಳಗ್ಗೆ ಹೊತ್ತಿಗೆ ಮನೆಗೆ ತಲುಪುವುದು ಆತನ ಆಸೆಯಾಗಿತ್ತು. ಡ್ರೈವರ್ಗೆ ಯಾಕೆ ಬೇಜಾರು ಮಾಡುವುದು ಎಂದು ಭಾವಿಸಿದ ಸುನಿಲ್ ಪ್ರಯಾಣಕ್ಕೆ ಒಪ್ಪಿದರು. ಅದು ಜುಲೈ 14, 1994 ಬೆಳಗ್ಗೆ 5 ಗಂಟೆ ಸಮಯ. ಚಿತ್ರದುರ್ಗದ ಮಾದನಾಯಕನ ಹಳ್ಳಿಯ ಬಳಿ ಸುನಿಲ್ ಪ್ರಯಾಣ ಮಾಡುತ್ತಿದ್ದ ಕಾರಿಗೆ ತಮಿಳುನಾಡು ರಾಜ್ಯದಲ್ಲಿ ರಿಜಿಸ್ಟರ್ ಆಗಿದ್ದ 7278 ನಂಬರಿನ ಲಾರಿ ಡಿಕ್ಕಿ ಹೊಡೆಯಿತು. ಲಾರಿ ಹೊಡೆದ ರಭಸಕ್ಕೆ ಕಾರಿನಲ್ಲೇ ಡ್ರೈವರ್ ಮರಣ ಹೊಂದಿದರು. ಕಾರ್ ಡ್ರೈವರ್ ಹಿಂದಿನ ಸೀಟ್ನಲ್ಲಿ ಕೂತಿದ್ದ ಸುನಿಲ್ ಅವರಿಗೆ ಭೀಕರ ಗಾಯಗಳಾಗಿತ್ತು. ತಕ್ಷಣ ಆಸ್ಪತ್ರೆಗೆ ಕರೆದೊಯ್ಯಲಾಯಿತಾದರೂ ಅಷ್ಟೊತ್ತಿಗಾಗಲೇ ಸುನಿಲ್ ಇಹಲೋಕ ತ್ಯಜಿಸಿದ್ದರು. ಮಗನ ಹುಟ್ಟುಹಬ್ಬಕ್ಕಾಗಿ ಬರುತ್ತಿದ್ದ ಕಾರ್ ಡ್ರೈವರ್ ಮನೆಗೆ ತಲುಪಲಿಲ್ಲ. ಅವತ್ತು ಸುನಿಲ್ ಅವರ ಮಾತು ಕೇಳಿ ಚಿಕ್ಕೋಡಿಯಲ್ಲೇ ಉಳಿಯುವ ನಿರ್ಧಾರ ಮಾಡಿದ್ದರೆ ಆ ಅಪಘಾತ ನಡೆಯುತ್ತಿರಲಿಲ್ಲ. ನಟ ಸುನಿಲ್ ಅವರ ಕಾರ್ ಅಪಘಾತದ ಹಿಂದೆ ಕಾಣದ ಕೈಗಳ ಕೈವಾಡ ಇದೆ ಎಂದು ಹೆಚ್ಚು ಜನ ನಂಬುತ್ತಾರೆ. ಏನೇ ಆದರೂ ಕನ್ನಡ ಚಿತ್ರರಂಗದಲ್ಲಿ ಉಜ್ವಲಿಸಬೇಕಾದ ನಟ ಸುನಿಲ್ ಬಹುಬೇಗ ನಮ್ಮಿಂದ ದೂರ ಆಗಿದ್ದು ನೋವಿನ ಸಂಗತಿ. ಯಾರೆಲ್ಲ ನಟ ಸುನಿಲ್ ಅವರನ್ನು ಮಿಸ್ ಮಾಡಿಕೊಳ್ತಿದ್ದೀರಾ ಎಂದು ಕಾಮೆಂಟ್ ಮೂಲಕ ತಿಳಿಸಿ. ಹಾಗೆ ನೀವಿನ್ನು ಚಂದನವನಕ್ಕೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗೋದನ್ನು ಮರೆಯಬೇಡಿ ಫ್ರೆಂಡ್ಸ್.